हलो फ्रेंड्स एल्लरिगू नमस्कार इवत्तिन विशेष रेसिपी दिडीरागि मावीनकाय उप्पिनकाय आल्रेडी नानु सिंपल आगि ओंदु मावीनकाय उप्पिनकायन याव रीति माडोदु अंत तोर्सिकोट्टिद्दे इदु मसालेन सिंपल आगि यूस माड्कोंडु इन्स्टेंट आगि नावु दिडीर मावीनकाय उप्पिनकायन याव रीति माडबहुदु अन्नोदन्न निम्म मुंदे शेर् माड्ता इदीनि ई रेसिपी इष्ट आदल्लि ओंदु लाइक् कोडोदन्न मरिबेडि यारेल्ल नन्न चानेल्गे सब्स्क्रैब् आगिल्ल दयविट्टु सब्स्क्रैब् आगि अंत हेळ्ता ई वीडियोन स्टार्ट माडोण बन्नि मोदलिगे नानु इल्लि ओंदु मूरु ಮಾವಿನಕಾಯಿನ ತಗೊಂಡಿದ್ದೀನಿ ಅಂದರೆ ಇವು ತೋತಾಪುರಿ ಮಾವಿನಕಾಯಿ ನೀವು ಬೇರೆ ಮಾವಿನಕಾಯಿನ ಯೂಸ್ ಮಾಡ್ಬೋದು ಇವನ್ನ ಸಣ್ಣದಾಗಿ ಪೀಸ್ಗಳನ್ನ ಮಾಡಿಟ್ಕೊಂಡಿದ್ದೀನಿ ಇವಾಗ ನಾನು ನಿಮಗೆ ಯಾವ ಸೈಜ್ ಬೇಕು ಆ ಸೈಜ್ ಆದರೂ ಮಾಡ್ಕೋಬೋದು ಇವಾಗ ಅದಕ್ಕೆ ಸಿಂಪಲಾಗಿ ಮಸಾಲೆನ ರೆಡಿ ಮಾಡ್ಕೋಬೇಕಾಗುತ್ತೆ ನಾನು ಇಲ್ಲಿ ಉರಿದು ಇಟ್ಕೊಂಡಿರುವಂತಹ ಸಾಸಿವೆನ ಒಂದು ಟೇಬಲ್ ಸ್ಪೂನ್ ಸೇರಿಸ್ತಾ ಇದ್ದೀನಿ ನೋಡಿ ಸಾಸಿವೆ ಹಾಗೆಯೇ ಒಂದು ಟೇಬಲ್ ಸ್ಪೂನು ಜೀರಿಗೆನ ಸಹ ಸೇರಿಸ್ಕೋಬೇಕಾಗುತ್ತೆ ಇಲ್ಲಾಂದರೆ ನೀವು ಜೀರಿಗೆ ಮತ್ತು ಸಾಸಿವೆನ ಸಪ್ರೇಟು ಹುರಿದು ಪೌಡ್ರ್ ಮಾಡಿ ಇಟ್ಕೊಂಡಿದ್ರು ಸಹ ಸೇರಿಸ್ಕೋಬೋದು ಇವಾಗ ಒಂದು ಅರ್ಧ ಟೇಬಲ್ ಸ್ಪೂನ್ ಅರಿಶಿನ ಪುಡಿ ಹಾಗೆಯೇ 7-8 ಎಸ್ಲು ಬೆಳ್ಳುಳ್ಳಿ ಹಾಗೆಯೇ ಅಚ್ಚ ಖಾರದ ಪುಡಿ ಇಷ್ಟನ್ನು ಸೇರಿಸಿ ಇದಕ್ಕೆ ತುಂಬ ವಿಶೇಷ ಅಂದರೆ ಕಾಯ್ದು ಆರಿಸಿದಂತಹ ಉಪ್ಪು ನೀರನ್ನ ಸೇರಿಸ್ತಾ ಇದ್ದೀನಿ ನಾವು ನೀರನ್ನ ಸೇರಿಸೋದ್ರಿಂದ ಉಪ್ಪಿನಕಾಯಿ ಹಾಳಾಗ್ತವೆ ಬಟ್ಟು ಕಾಯ್ದು ತಣ್ಣಗಾದ ಮೇಲೆ ಉಪ್ಪು ನೀರು ಸೇರಿಸೋದ್ರಿಂದ ಮಾವಿನಕಾಯಿ ಉಪ್ಪಿನಕಾಯಿ ಹಾಳಾಗಲ್ಲ ಚೆನ್ನಾಗಿರ್ತವೆ ಇಷ್ಟು ಮಸಾಲೆ ರುಬ್ಕೊಂಡಾದಮೇಲೆ ಒಂದು ಬಾಣಲಿಗೆ ಒಂದು 2 ಟೇಬಲ್ ಸ್ಪೂನ್ ಎಣ್ಣೆ ಎಣ್ಣೆ ಬಿಸಿಯಾದ ಮೇಲೆ ನಾನು ಸಾಸಿವೆ ಮತ್ತು ಜೀರಿಗೆನ ಬಳಸ್ತಾ ಇಲ್ಲ ನೀವು ಬೇಕು ಅಂದರೆ ಹಾಕೋಬೋದು ಕರಿಬೇವು ಮತ್ತು ಈರುಳ್ಳಿನ ಸೇರಿಸಿ ಸ್ವಲ್ಪ ಫ್ರೈ ಮಾಡಿ ಇದನ್ನು ಕಂಪ್ಲೀಟ್ ತಣ್ಣಗಾಗಲಿಕ್ಕೆ ಬಿಟ್ಬಿಟ್ಟಿದ್ದೀನಿ ತಣ್ಣಗಾದಮೇಲೆ ರುಬ್ಬಿ ಇಟ್ಕೊಂಡಿರುವಂತಹ ಈ ಮಸಾಲೆ ಏನಿದೆಯೋ ಇದನ್ನು ಸೇರಿಸ್ತಾ ಇದ್ದೀನಿ ತುಂಬ ಸಿಂಪಲ್ಲು ಟೇಸ್ಟ್ ಸಹ ಚೆನ್ನಾಗಿರುತ್ತೆ ಮತ್ತು ನಾವು ಫ್ರಿಜ್ಜಲ್ಲಾದರೆ ಒಂದು ತಿಂಗಳು ಒಂದು 15 ಡೇಸ್ ಆದರೂ ಸೇವ್ ಮಾಡಿ ಇಟ್ಕೋಬೋದು ದಿಢೀರಾಗೂ ಸಹ ಮಾಡ್ಕೋಬೋದು ನೋಡಿ ಇವಾಗ ನೀಟಾಗಿ ಮಿಕ್ಸ್ ಮಾಡಿಕೊಂಡು ಇದಕ್ಕೆ ನಾವು ಸಣ್ಣದಾಗಿ ಕಟ್ ಮಾಡಿ ಇಟ್ಕೊಂಡಿರ್ತೀವಲ್ಲ ಮಾವಿನಕಾಯಿ ಪೀಸು ಅದನ್ನು ಸೇರಿಸ್ತಾ ಇದ್ದೀನಿ ಇಲ್ಲಿ ತಣ್ಣಗಾಗಬೇಕು ಇಲ್ಲಾಂದರೆ ಉಪ್ಪಿನಕಾಯಿ ಹಾಳಾಗ್ಬಿಡ್ತವೆ ಎಣ್ಣೆ ಆಗಲಿ ಮಸಾಲೆನ ಕುದಿಸೋ ಅವಶ್ಯಕತೆಯೂ ಇಲ್ಲ ದಿಢೀರಾಗಿ ನಾವು ಈ ರೀತಿ ಮಾಡ್ಕೋಬೋದು ನೋಡಿ ಇವಾಗ ನೀಟಾಗಿ ಮಿಕ್ಸ್ ಮಾಡಿಕೊಂಡ್ರೆ ನಮಗೆ ಹಾಗೆಯೇ ಇದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪನ್ನು ಸೇರಿಸ್ತಾ ಇದ್ದೀನಿ ಅಂದರೆ ನಾನು ಇಲ್ಲಿ ಪುಡಿ ಉಪ್ಪನ್ನು ಸೇರಿಸ್ತಾ ಇದ್ದೀನಿ ನೀವು ಟೈಮ್ ಇತ್ತು ಅಂದರೆ ಅರಳುಪ್ಪನ್ನು ಸಹ ಸೇರಿಸಿ ಒನ್ ಡೇ ನೈಟ್ ಬಿಟ್ಟರೆ ಉಪ್ಪಿನಕಾಯಿ ತುಂಬ ಚೆನ್ನಾಗಿ ಬರುತ್ತೆ ಇವಾಗ ನಮಗೆ ರುಚಿಗೆ ಎಷ್ಟು ಬೇಕೋ ಅಷ್ಟು ಉಪ್ಪನ್ನು ಸೇರಿಸಿ ಮಿಕ್ಸ್ ಮಾಡಿ ಇಟ್ಕೊಂಡ್ರೆ ನಮಗೆ ದಿಢೀರ್ ಇನ್ಸ್ಟೆಂಟ್ ಮ್ಯಾಂಗೋ ಪಿಕಲ್ಸ್ ರೆಡಿಯಾಗುತ್ತೆ ಮಾವಿನಕಾಯಿ ಸೀಸನ್ ಆಗಿರೋದ್ರಿಂದ ನಾವು ಎಷ್ಟು ವೆರೈಟಿ ಉಪ್ಪಿನಕಾಯಿ ಹಾಕ್ಕೊಂಡ್ರೂ ಕಡಿಮೆನೇ ಅನಿಸುತ್ತೆ ಈ ರೀತಿ ಒಮ್ಮೆ ಟ್ರೈ ಮಾಡಿ ನೋಡಿ ಹೇಗಿತ್ತು ಅಂತ ನಮ್ಮ ಕಮೆಂಟ್ ಬಾಕ್ಸಲ್ಲಿ ಹಾಕಿ ಇಷ್ಟ ಆದರೆ ಒಂದು ಲೈಕ್ ಕೊಡಿ ನಿಮ್ಮ ಫ್ಯಾಮಿಲಿ ಫ್ರೆಂಡ್ಸ್ಗೆ ಶೇರ್ ಮಾಡಿ ಅಂತ ಹೇಳ್ತಾ ಮುಂದಿನ ಹೊಸ ವಿಡಿಯೋದೊಂದಿಗೆ ನಿಮ್ಮನ್ನು ಭೇಟಿ ಮಾಡ್ತೀನಿ ಒಂದು ಸಲ ಈ ಮಾವಿನಕಾಯಿ ಉಪ್ಪಿನಕಾಯಿ ಟ್ರೈ ಮಾಡಿ ಅಂತ ಹೇಳ್ತಾ ಥ್ಯಾಂಕ್ ಯು ಥ್ಯಾಂಕ್ ಯು ಸೋ ಮಚ್